ನಮಸ್ತೆ ಸ್ನೇಹಿತರೆ ಕನ್ನಡ ವಿಶ್ವದಲ್ಲೇ ಅತ್ಯಂತ ಸುಂದರ ಭಾಷೆ ಕನ್ನಡ ವಿಶ್ವದಲ್ಲೇ ಅತ್ಯಂತ ಸುಂದರ ಭಾಷೆ ಆ ಪದಕೋಶ ಅಷ್ಟು ಅದ್ಭುತ ಇತ್ತೀಚೆಗೆ ತಂತ್ರಜ್ಞಾನಕ್ಕೂ ಗಣಕ ಯಂತ್ರಗಳಿಗೂ ಕನ್ನಡ ಬಳಸ್ತಾ ಇದ್ದಾರೆ ಅಂತ ನಾವು ಕೇಳಲ್ಪಟ್ಟಿದ್ದೀವಿ ಅದು ಯಾಕೆ ಅಂದರೆ ಆ ಪದಗಳ ಮಹಿಮೆ ಹಂಗಿದೆ ಕನ್ನಡದಲ್ಲಿ ಉದಾಹರಣೆಗೆ ಆಳು ಅನ್ನೋ ಶಬ್ದ ನೋಡಿ ಎಷ್ಟು ಚೆನ್ನಾಗಿದೆ ಆಳು ಆಳು ಎಷ್ಟು ಸುಂದರವಾದ ಪದ ಜೋಡಣೆ ಅಂದರೆ ಆಳುವುದನ್ನು ಆಳು ಅಂತಾರೆ ರಾಜ ರಾಜ ರಾಜ್ಯವನ್ನ ಆಳುತ್ತಿದ್ದ ತುಂಬಾ ಚೆನ್ನಾಗಿ ಆಳುತ್ತಿದ್ದ ಮತ್ತೆ ಕೆಲಸದ ಆಳು ಹೀಗೆ ಕನ್ನಡದಲ್ಲಿ ಒಂದೇ ಪದದಲ್ಲಿ ಅನೇಕ ಅರ್ಥಗಳು ಬರುತ್ತೆ ನೋಡಿ ಆಳು ತುಂಬ ಮಹಿಮೆ ಇರುವಂತಹ ಶಬ್ದ ರಾಜ ಕೂಡ ಆಳು ಕಣ್ರಿ ರಾಜ್ಯಕ್ಕಾಗಿ ಜನಿಸುವವನು ರಾಜ ರಾಜ್ಯದ ಕ್ಷೇಮಕ್ಕಾಗಿ ಜನಿಸುವವನು ರಾಜ ರಾಜ್ಯವನ್ನು ರಮಿಸುವವನು ರಾಮ ಅವರೆಲ್ಲ ಆಳುಗಳು ಜನರ ಆಳುಗಳು ಅದನ್ನು ನಾವು ರಾಜ ಅಂದರೆ ಅಧಿಕಾರ ಅಂತ ತಿಳ್ಕೊಂಡು ಆ ಪದದ ಅರ್ಥವನ್ನೇ ಹಾಳು ಮಾಡಿಬಿಟ್ಟಿದ್ದೀವಿ ರಾಜ ಅಂದರೆ ಅದೊಂದು ಸುಖ ಭೋಜ ಅಂತ ಅಂತ ತಿಳಿದುಕೊಳ್ಳುವಂಥ ಸಮಯ ಬಂದ್ಬಿಟ್ಟಿದೆ ಇವಾಗ ಅದೇನೇ ಆಗಿರಲಿ ಆ ಆಳುಗಳನ್ನು ನಾವೆಲ್ಲ ಆಳುಗಳೇ ನಾವೆಲ್ಲ ಕಾಯಕ ಮಾಡುವವರೆಲ್ಲ ಆಳುಗಳು ಅನ್ನುವುದೇ ಬಸವಣ್ಣನವರ ಸಿದ್ಧಾಂತ ಅಲ್ವಾ ಕೆಲಸ ಮಾಡುವವರೆಲ್ಲ ಆಳು ಈ ಆಳುಗಳನ್ನು ಆಳುಗಳಿಂದ ಆಳುಗಳು ಈ ಜಗತ್ತಿನ ಕ್ಷೇಮಕ್ಕಾಗಿ ಆಳುವುದು ಅಂದರೆ ಕೆಲಸ ಮಾಡುವುದು ನಾವೆಲ್ಲ ಹುಟ್ಟಿರುವ ಧರ್ಮ ಅಲ್ವಾ ಈ ಆಳುಗಳನ್ನು ನಿಯಂತ್ರಣ ಮಾಡುವುದು ನಿಯಂತ್ರಣ ಮಾಡುವುದು ಒಂದು ಅದ್ಭುತವಾದ ಶಬ್ದ ನೋಡಿ ಅಂದರೆ ಎಲ್ಲರೂ ಸೇರಿದಾಗ ದೊಡ್ಡ ಕೆಲಸಗಳಾಗುತ್ತೆ ವಿಶ್ವೇಶ್ವರಯ್ಯನವರ ನಾಯಕತ್ವದಲ್ಲಿ ಕನ್ನಂಬಾಡಿ ಕಟ್ಟೆ ಕಟ್ಟಿದರು ಅಂದರೆ ಅಲ್ಲಿ ವಿಶೇಶ್ವರ ರೈನವರು ಕೂಡ ದೊಡ್ಡ ಆಳೆ ಅಲ್ವಾ ಅದಕ್ಕೆ ದೊಡ್ಡ ಆಳಪ್ಪ ಅವರು ಅಂತಾರೆ ಅಲ್ವಾ ಹಾಗೆ ಆ ಆ ವಿಶ್ವೇಶ್ವರಯ್ಯನವರ ಹತ್ರ ಇದ್ದ ದೊಡ್ಡ ಗುಣಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಅಂದರೆ ಅಂತಹ ಮಹಾಪುರುಷರು ಅವ್ರಲ್ಲಿತ್ತು ಈ ದೊಡ್ಡವರು ಅಂದರೆ ಎಲ್ಲರೂ ಕೆಲಸ ಮಾಡುವ ಹಾಗೆ ಮಾಡುವವರೆಲ್ಲ ಮುಂದಾಳು ಈ ದೊಡ್ಡ ವ್ಯಕ್ತಿಗಳು ಬಾಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಬಾಸ್ ಅಂದರೆ ಆಫೀಸನ್ನೆಲ್ಲ ಎಲ್ಲರ ಮನಸ್ಸನ್ನು ಹಿಡಿದಿಟ್ಕೊಂಡು ಆಫೀಸಿನ ಕೆಲಸವನ್ನ ಮಾಡುವವನು ಬಾಸ್ ಅಂತ ಅಲ್ವಾ ಈ ವ್ಯಕ್ತಿಗಳು ಒಂದು ನಿಮಿಷ ಕೂಡ ಆ ಸೀಟಲ್ಲಿ ಆಗಲ್ಲ ಅವರಲ್ಲಿ ಏನಾದರೂ ಆ ಬ್ಯಾಲೆನ್ಸ್ ಇಲ್ಲ ಅಂದರೆ ಆ ಬ್ಯಾಲೆನ್ಸ್ ಏನು ನಾವು ಆ ಸೀಟಲ್ಲಿ ಕೂತ್ಕೋಬೇಕು ಅಂದರೆ ಏನು ಮಾಡಬೇಕು ಏನು ನಿಮ್ಮಲ್ಲಿ ಆ ಗುಣಗಳ ಅವಶ್ಯಕತೆ ಇದೆ ಅನ್ನೋದೇ ಇವತ್ತು ಮಾತಾಡೋಣ ನಾವು ಬೇಸಿಕ್ಕಾಗಿ ನಮ್ಮ ತಂದೆ ತಾಯಿ ಆಗಲಿ ಮನೆಯವರಾಗಲಿ ಮನೆಯ ಹಿರಿಯರಾಗಲಿ ಆಫೀಸಲ್ಲಿ ಮುಖ್ಯರಾಗಲಿ ಆಫೀಸಲ್ಲಿ ಹಿರಿಯರಾಗಲಿ ಕೆಲಸ ಮಾಡುವ ಸ್ಥಳದಲ್ಲಾಗಲಿ ನಮ್ಮ ಏರಿಯಾದ ಒಬ್ಬ ಮುಖ್ಯಸ್ಥನಾಗಲಿ ಮುಖ್ಯನಾಗಲಿ ಅವರಲ್ಲಿ ನಮಗೆ ವಶೀಕರಣ ಬರಬೇಕು ಅವ್ರನ್ನ ನೋಡಿದ್ರೆ ನಮಗೆ ಗೌರವ ಬರಬೇಕು ಆ ಗೌರವ ನಮಗೆ ಬರಬೇಕು ಅಂದರೆ ಅವರಲ್ಲಿ ಆ ಗೌರವವಾದ ಭಾವನೆಗಳಿರಬೇಕು ನಾವು ದಿನ ದಿನನಿತ್ಯ ಕರೆಕ್ಟಾಗಿ ಆಫೀಸ್ಗೆ ಹೋಗಿ ಹುರಿದು ಬಿ ಕೆಲಸ ಮಾಡಬೇಕು ಆಸಕ್ತಿಯಿಂದ ಕೆಲಸ ಮಾಡಬೇಕು ಅಂದರೆ ಆ ಆಫೀಸಿನ ಮುಖ್ಯಸ್ಥ ತುಂಬ ಅಟ್ರಾಕ್ಟಿವ್ ಆಗಿರಬೇಕು ಭಯ ಬೀಳಿಸುವವನಾಗಿರಬಾರ್ದು ಅವನಲ್ಲಿರುವಂಥ ಲಕ್ಷಣಗಳೇನು ಅಂತ ಇವಾಗ ತಿಳ್ಕೊಳ್ಳೋಣ ಇವತ್ತು ಎರಡು ಪಾಯಿಂಟೇ ಸಾಕು ಎರಡು ಪಾಯಿಂಟ್ ಕಲಿತರೆ ಮಿಕ್ಕಿರೋ ಪಾಯಿಂಟ್ಸ್ ಅದರಿಂದ ಓಡಿ ಬರುತ್ತಂತೆ ನಾವು ಇಷ್ಟಪಡದೇ ಇರೋವಂಥ ಗುಣಗಳು ಯಾವುದು ನಾವು ಇಷ್ಟಪಟ್ಟು ಇವರಿಗೆ ಅಧೀನವಾಗಿ ಕೆಲಸ ಮಾಡೋಣ ಅನ್ನೋ ಫೀಲಿಂಗ್ ಬರೋವಂಥ ಗುಣಗಳು ಯಾವುದು ಅಂತ ತಿಳ್ಕೊಂಬಿಟ್ರೆ ಎಲ್ಲರೂ ಸಕ್ಸಸ್ ಆಗ್ಬಿಡ್ತೀವಿ ಈ ಗುಣಗಳು ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತೆ ಅದನ್ನು ನಮ್ಮಲ್ಲಿ ಇದ್ರೆ ಡಿಲೀಟ್ ಮಾಡ್ಕೊಳ್ಳೋಣ ಒಳ್ಳೆ ಗುಣಗಳಿದ್ರೆ ಬೆಳೆಸ್ಕೊಳ್ಳೋಣ ಇಲ್ಲದಿದ್ದರೆ ಕಲ್ತ್ಕೊಳ್ಳೋಣ ಅಲ್ವಾ ಏನು ಮೊದಲನೇದಾಗಿ ಎಲ್ಲರಲ್ಲೂ ಈ ಸಹಜವಾಗಿ ಇರುವಂತಹ ಒಳ್ಳೆ ಗುಣ ಈ ಮುಖ್ಯಸ್ಥರಲ್ಲಿ ಅಂದರೆ ಯಾವುದೇ ಕೆಲಸ ಸಕ್ಸಸ್ ಆದಾಗ ಅವರು ನನ್ನಿಂದ ಸಕ್ಸಸ್ ಆಯಿತು ನನ್ನಿಂದ ಯಶಸ್ವಿ ಆಯಿತು ನನ್ನ ನಾಯಕತ್ವದಿಂದ ಯಶಸ್ವಿ ಆಯಿತು ನಾನು ಹೇಳಿದ್ದಕ್ಕೆ ಸಕ್ಸಸ್ ಆಯಿತು ನಾನು ಹಾಕಿಕೊಟ್ಟ ಫಾರ್ಮುಲಾಲಲ್ಲಿ ನೀವು ಮಾಡಿದ್ದಕ್ಕೆ ಸಕ್ಸಸ್ ಆಯಿತು ನನ್ನ ಪ್ಲ್ಯಾನನ್ನು ನೀವು ಕೇಳಿದ್ದಕ್ಕೆ ಸಕ್ಸಸ್ ಆಯಿತು ಅಂತ ಹೇಳ್ತಾನೋ ಅದು ತುಂಬಾ ಆತನನ್ನ ಇಮ್ಮಿಡಿಯೆಟ್ಲಿ ಆ ಸೀಟಿಂದ ಕೆಳಗಿಳಿಸುವಂತಹ ಗುಣ ಒಂದು ಕೆಟ್ಟ ಗುಣ ಇದು ಇನ್ನೊಂದು ಕೆಟ್ಟ ಗುಣ ಇದರ ಜೋಡಿ ಇರುತ್ತೆ ಅವರಲ್ಲಿ ಇದಿದ್ದ ಮೇಲೆ ಅದಿದ್ದೇ ಇರುತ್ತೆ ಏನು ಅಂದ್ರೆ ಒಂದು ಕೆಲಸ ಫೇಲ್ಯೂರ್ ಆಯ್ತು ಅಂತ ಇಟ್ಕೊಳ್ಳಿ ಫೇಲ್ಯೂರ್ ಆದ ತಕ್ಷಣ ಇನ್ನೊಬ್ಬರ ಮೇಲೆ ಅವನ ಮಾತು ಹಿಂಗೆ ಆಗೋಯ್ತಪ್ಪ ನಾನು ತುಂಬಾ ಚೆನ್ನಾಗಿ ಯೋಚನೆ ಮಾಡಿದ್ದೆ ಅವನಿಂದ ಹಿಂಗಾಗೋಯ್ತು ಇವನಿಂದ ಹಿಂಗಾಗೋಯ್ತು ಆ ಅಸಿಸ್ಟೆಂಟ್ ಇದಾನಲ್ಲ ಅವನ ಮಾತು ಕೇಳ್ಕೊಂಡು ಕೆಲಸ ಹೋಯ್ತು ಈ ಇನ್ನೊಂದು ಸಲ ಅವ್ರ ಮಾತು ಕೇಳಬಾರ್ದು ನಾನು ಈ ರೀತಿ ಎಲ್ಲ ಯೋಚನೆ ಮಾಡ್ತಾರಲ್ಲ ಇದು ಸೋತದ್ದೆಲ್ಲ ನಿಮ್ಮಿಂದಲೇ ಗೆದ್ದದ್ದೆಲ್ಲ ನನ್ನಿಂದಲೇ ಅಂತ ಹೇಳಿದ ತಕ್ಷಣ ಆ ನಾಯಕ ತನ್ನ ನಾಯಕತ್ವವನ್ನೇ ಕಳೆದುಕೊಳ್ಳುತ್ತಾನೆ ಇನ್ನೊಂದು ವಿಚಾರ ನಾವು ಒಳ್ಳೆಯ ಗುಣಗಳೇನು ಅಂದರೆ ಗೆದ್ದ ತಕ್ಷಣ ನೀವೆಲ್ಲರೂ ಸಹಾಯ ಮಾಡಿದ್ದಕ್ಕಾಯಿತು ಕೆಲವರೆಲ್ಲ ದೊಡ್ಡ ದೊಡ್ಡ ಆ್ಯಕ್ಟ್ರಸ್ ಅವಾರ್ಡ್ ಸಿಕ್ಕಿದ ತಕ್ಷಣ ಕ್ಯಾಮ್ರಾಮ್ಯನ್ನಿಂದ ಹಿಡಿದು ಪ್ರತಿಯೊಬ್ಬರ ಹೆಸರು ತಗೊಂಡು ಅವರ ನೆರವಿಲ್ಲದೆ ಇದ್ದರೆ ಈ ಈ ಪದಕ ಇವನ ಕೈಗೆ ಬರ್ತಾ ಇರಲಿಲ್ಲ ಅಂತ ಹೇಳ್ತಾರಲ್ಲ ಎಂಥ ದೊಡ್ಡ ಮಾತುಗಳವೆಲ್ಲ ಅದನ್ನು ನಾಟಕದಿಂದ ಹೇಳೋಕ್ಕಾಗಲ್ಲ ಅದು ಒಳಗಡೆಯಿಂದ ಬರಬೇಕು ಅವರು ಕಣ್ಣಾರೆ ಕಂಡಿರ್ತಾರೆ ಎಲ್ಲರ ಶ್ರಮ ಅದಕ್ಕೆ ಅವರು ಅದನ್ನು ಹೇಳೋದು ಹಾಗೆ ದೊಡ್ಡ ದೊಡ್ಡ ಕಂಪನಿಯವರು ಕೂಡ ಅಷ್ಟೇ ಇದನ್ನು ಹೇಳ್ತಾರೆ ಏನು ಬ ಆಗಿರಲಿ ಮುಖ್ಯಸ್ಥ ಆಗಿರಲಿ ಅವನು ಗೊತ್ತು ನೋಡಿರ್ತಾರೆ ಪ್ರತಿಯೊಬ್ಬರ ಶ್ರಮ ಏನೇ ಸಕ್ಸಸ್ ಆದರೂ ಎಲ್ಲರಿಂದ ಅಂತ ಹೇಳ್ತಾರೆ ಮತ್ತು ಯಾವುದೇ ಫೇಲ್ಯೂರ್ ಆದರೆ ತನ್ನಿಂದ ಅಂತ ತನ್ನ ಮೇಲೆ ಹಾಕೊಂಡ್ಬಿಡ್ತಾರೆ ಯಾಕಂದರೆ ತಾನು ಸರಿಯಾಗಿ ತನ್ನ ಈ ಮುಖ್ಯಸ್ಥಿಕೆಯನ್ನು ನಡೆಸಿದ್ದಿದ್ರೆ ಮುಂದಾಳತ್ವವನ್ನು ಮಾಡಿದ್ದಿದ್ರೆ ಇದು ಫೇಲ್ ಆಗ್ತಿತ್ತ ಆಗ್ತಿರ್ಲಿಲ್ಲವಲ್ಲ ಆದ್ದರಿಂದ ಇದರ ಸೋಲಿಗೆ ನಾನೇ ಕಾರಣ ಅಂತ ತಿಳ್ಕೊತಾನೆ ದೊಡ್ಡ ಮನುಷ್ಯ ಈ ಎರಡು ಪಾಯಿಂಟ್ಸ್ನ ನಾವು ಕರೆಕ್ಟಾಗಿ ಕಲ್ತ್ಕೊಂಡ್ಬಿಟ್ರೆ ಸಕ್ಸಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ ಒಂದು ವೇಳೆ ಫೇಲ್ಯೂರ್ ಆದರೂ ನಗು ನಗುತ ಬದುಕ್ಬೋದು ಇದಕ್ಕೊಂದೇ ಒಂದು ಉದಾಹರಣೆ ಹೇಳಿ ಈ ವಿಡಿಯೋನ ಎಂಡ್ ಮಾಡೋಣ ಇದು ನಡೆದ ಕತೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅಮೆರಿಕ ಮತ್ತು ರಷ್ಯಾದಲ್ಲಿ ಮಾತ್ರ ಸ್ಯಾಟಲೈಟ್ಸು ಗಗನಕ್ಕೆ ಮುಟ್ಟಿತು ಭಾರತ ಎಪ್ಪತ್ತೊಂಬತ್ತು ಅಕ್ಟೋಬರಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಶ್ರಮಪಟ್ಟು ಬೆಂಗಳೂರಿನ ಇಸ್ರೋ ಎಲ್ಲ ಒಂದು ಸ್ಯಾಟೆಲೈಟ್ನ ತಯಾರು ಮಾಡ್ತಾರೆ ಎಸ್ ಎಲ್ ವಿ ಅಂತ ಅದನ್ನು ಎಪ್ಪತ್ತೊಂಬತ್ತು ಅಕ್ಟೋಬರ್ಗೆ ಸಿದ್ಧವಾಗುತ್ತೆ ಸತೀಶ್ ಧವನ್ ಅನ್ನೋರ ನಾಯಕತ್ವ ಅಬ್ದುಲ್ ಕಲಾಂ ಮಾನ್ಯ ಡಾಕ್ಟರ್ ಅಬ್ದುಲ್ ಕಲಾಂ ಎ ಪಿ ಜೆ ಅಬ್ದುಲ್ ಕಲಾಂ ನಮ್ಮ ಗೌರವಾನ್ವಿತ ರಾಷ್ಟ್ರಾಧ್ಯಕ್ಷರಾದಂಥವರು ಅವರು ಆ ಸತೀಶ್ ಧವರ ದವನವರ ನೇತೃತ್ವದ ಕೆಳಗಡೆ ಅವರು ಒಂದು ಮುಖ್ಯವಾದ ರೋಲ್ ನಿಭಾಯಿಸ್ತಾ ಇರ್ತಾರೆ ಅವರು ಪಾಪ ಹತ್ತು ವರ್ಷದ ತಪಸ್ಸು ಒಂದು ಸೆಲ್ ಸ್ಯಾಟಲೈಟು ವಿಶ್ವದಲ್ಲೇ ಚಾಲೆಂಜಿಂಗು ಶತ್ರು ರಾಷ್ಟ್ರಗಳೆಲ್ಲ ಕಾಯ್ತಾ ಇದೆ ಸೋಲಿಗೆ ಸ್ಯಾಟಲೈಟ್ ರೆಡಿಯಾಗಿದೆ ಅದಕ್ಕೋಸ್ಕರ ಒಂದು ರ್ಯಾಕೆಟ್ ಮಾಡಿದ್ದಾರೆ ರೋಹಿಣಿ ಟೆಕ್ನಾಲಜೀಸ್ ಪೇ ಲೋಡ್ ಅಂತ ಅದರ ಹೆಸರು ಹತ್ತನೇ ತಾರೀಕು ಅಕ್ಟೋಬರು ಅಲ್ಲಿ ಲಾಂಚ್ ಆಗಬೇಕು ಕಂಪ್ಯೂಟರ್ ಕೈ ಕೊಟ್ಟುಬಿಡ್ತು ಅವಾಗ ಎಸ್ ಆರ್ ನೋ ಡಿಸಿಷನ್ನು ಎಲ್ಲರಿಗೂ ಭಯ ಅಳೋದಕ್ಕೆ ಶುರು ಮಾಡಿದ್ದಾರೆ ಸೈಂಟಿಸ್ಟು ಆದರೆ ಆ ಬಟನ್ ಒತ್ತಬೇಕಾಗಿರೋದು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಆದರೂ ಅವರು ಧೈರ್ಯ ಮಾಡಿ ಭಗವಂತನನ್ನು ಪ್ರಾರ್ಥಿಸಿ ಬಟನ್ ಒತ್ತುತ್ತಾರೆ ಅದು ರಾಕೆಟ್ಟು ಎಲ್ಲಿ ಎಂಡ್ ಆಗಿಬಿಡುತ್ತೋ ಅಲ್ಲಿ ಆಗದೆ ಆ ಸೆಟಲೈಟ್ ಜೊತೆಗೆ ಇನ್ನೂ ಮುಂದೆ ಹೊಟ್ಟೋಯ್ತು ಅದರ ಪರಿಣಾಮ ಸೆಟಲೈಟ್ ಅರಬ್ಬಿ ಸಮುದ್ರದಲ್ಲಿ ಬಿದ್ದೋಯ್ತು ಅದು ಭಾರತದ ಮೊಟ್ಟ ಮೊದಲನೆಯ ಸೋಲು ಅದೊಂದು ದುಃಖಕರವಾದ ವಾರ್ತೆ ಅಬ್ದುಲ್ ಕಲಾಂ ಅವ್ರಿಗೆ ಹೃದಯ ದಸಕ್ಕಂತೂ ಸತೀಶ್ ಧವನ್ ಅವರು ಎಂಥ ದೊಡ್ಡ ವ್ಯಕ್ತಿ ಅಂತ ಅವ್ರಿಗೆ ಗೊತ್ತಿತ್ತು ಆದರೂ ತಲೆ ಬಗ್ಗಿಸ್ಕೊಂಡೇ ಆ ದುಃಖವನ್ನು ಸಹಿಸ್ಕೊಂಡು ಎದುರುಗಿ ನಿಂತ್ಕೋತಾರೆ ಇಂಟರ್ನ್ಯಾಷ್ನಲ್ ಪ್ರೆಸ್ ಕಾನ್ಫರೆನ್ಸ್ ಇದೆ ನಮ್ಮ ವೈರಿ ರಾಷ್ಟ್ರಗಳಿಗೆಲ್ಲ ಸಿಹಿ ಸುದ್ದಿ ಅದು ಎಲ್ಲ ನ್ಯಾಷ್ನಲ್ ಕಾನ್ಫರೆನ್ಸ್ಗೆ ಪ್ರೆಸೆಂಟ್ ಆಗಬೇಕು ಆವಾಗ ಸತೀಶ್ ಧವನ್ ಅವರ ಎದುರುಗಡೆ ಹೋಗಿ ಕೂ ಕುಳಿತಾಗ ಸತೀಶ್ ಧವನ್ ಅವರು ನಡೀರಿ ಹೋಗೋಣ ಪ್ರೆಸ್ ಕಾನ್ಫರೆನ್ಸ್ಗೆ ಅಂತ ಅವರೇ ಮುಂದೆ ಹೋಗ್ಬಿಡ್ತಾರೆ ಹೋಗ್ಬಿಟ್ಟು ಅಲ್ಲಿ ಎಲ್ಲರ ಮುಂದೆ ಈ ಸೋಲಿಗೆ ತನ್ನ ನಾಯಕತ್ವವನ್ನೇ ಕಾರಣ ತನ್ನ ಟೀಮ್ ತುಂಬ ಹಾರ್ಡ್ ವರ್ಕ್ ಮಾಡಿದೆ ಹತ್ತು ವರ್ಷ ಆದರೆ ಮೊದಲನೆಯ ಫೇಲ್ಯೂರು ಈ ಹತ್ತು ವರ್ಷಕ್ಕಾಗಿರ್ಬೋದು ಆದರೆ ಇನ್ನೊಂದು ಹತ್ತಿರದಲ್ಲೇ ನಾವು ಇನ್ನೊಂದು ಲಾಂಚ್ ಮಾಡ್ತೀವಿ ಅದು ಫೇಲ್ಯೂರ್ ಆಗೋದಿಲ್ಲ ಯಾಕಂದರೆ ಟೀಮ್ ಮೇಲೆ ನಂಗೆ ತುಂಬ ನಂಬಿಕೆ ಇದೆ ಮಹತ್ವವಾದ ಟೀಮು ಇದರ ಸೋಲಿಗೆ ನಾನೇ ಕಾರಣ ಅಂತ ಓಪನ್ ಆಗಿ ಹೇಳ್ತಾರೆ ಅಬ್ದುಲ್ ಕಲಾಂ ಅವ್ರ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಅದೇ ಅವ್ರು ಹೇಳಿದ ಮಾತು ಒಂದು ವರ್ಷನೂ ಆಗಿಲ್ಲ ಸಾವಿರದ ಒಂಬೈನೂರ ಎಂಬತ್ತು ಜುಲೈ ತಿಂಗಳಲ್ಲೇ ಅದೇ ರೋಹಿಣಿ ರಾಕೆಟ್ ಎಸ್ ಎಲ್ ವಿ ಲಾಂಚ್ ಮಾಡ್ತಾರೆ ಸಕ್ಸಸ್ ಆಗಿಬಿಡುತ್ತೆ ಹತ್ತು ವರ್ಷದ ಶ್ರಮ ಮೊದಲು ಫೇಲ್ಯೂರ್ ಆಗಿರ್ಬೋದು ಆದರೆ ಎರಡನೇ ಸಕ್ಸಸ್ಗೆ ಹತ್ತು ವರ್ಷ ಬೇಕಿಲ್ಲ ಅಂತ ಪ್ರೂವ್ ಮಾಡಿದ್ರು ಸತೀಶ್ ಧವನ್ ಅವರು ಆ ನಾಯಕತ್ವ ಕೂಡ ಫೇಲ್ಯೂರ್ ಆಯಿತು ಅಂತ ಅಬ್ದುಲ್ ಕಲಾಂ ಅವರಿಂದ ಅವರು ತೆಗೆದುಕೊಳ್ಳಲಿಲ್ಲ ಅಬ್ದುಲ್ ಕಲಾಂ ನೆಕ್ ನಾಯಕತ್ವದಲ್ಲೇ ಅದನ್ನು ಮುಂದುವರಿಯೋಕ್ಕೆ ಹೇಳಿದ್ರು ಅವರೇ ಬಟನ್ ಒತ್ತಿದ್ರು ಸಕ್ಸಸ್ ಆಗೋಯ್ತು ಆವಾಗ ಮತ್ತೆ ಪ್ರೆಸ್ ಕಾನ್ಫರೆನ್ಸ್ ಅವರು ಆವಾಗ ಪ್ರೆಸ್ ಕಾನ್ಫರೆನ್ಸ್ಗೆ ಸತೀಶ್ ಧವನ್ ಅವರು ಬರೋದಿಲ್ಲ ಅವ್ರು ಹೇಳ್ತಾರೆ ಅಬ್ದುಲ್ ಕಲಾಂಗೆ ನೀ ಹೋಗಪ್ಪ ನಿಮ್ಮ ಟೀಮ್ನ ಕರ್ಕೊಂಡೋಗಪ್ಪ ಅಂತ ಹೇಳ್ತಾರೆ ಆವಾಗಂತೂ ರೋಮಾಂಚನ ನಕಶಿಕಾಂತ ರೋಮಾಂಚನ ಆಗುತ್ತೆ ಅಬ್ದುಲ್ ಕಲಾಂ ಅವ್ರಿಗೆ ಅವರು ಮುಗ್ಧವಾಗಿ ಎಮೋಷನಲ್ ಆಗಿಬಿಡ್ತಾರೆ ನೋಡಿ ಸಕ್ಸಸ್ನ ಎಲ್ಲರಿಗೂ ಹಂಚಿದ್ರಲ್ಲ ಸತೀಶ್ ಸತೀಶ್ದವನು ಅವತ್ತು ಫೇಲ್ಯೂರ್ನ ತನ್ನ ಹೆಗಲಿಗೆ ತಗೊಂಡಿರಲ್ಲ ಅನ್ನೋ ಈ ಭಾವನೆ ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಬೇಕೇನು ರೀ ಲೀಡರ್ಶಿಪ್ಗೆ ಹಾಗಂತ ನೀವು ಇವತ್ತು ಟಾಟಾ ಆಗಿರಲಿ ದೊಡ್ಡ ದೊಡ್ಡ ಕಂಪ್ನೀಸ್ ನಾರಾಯಣ್ ಮೂರ್ತಿಯವರು ಎಲ್ಲರೂ ಇವರೆಲ್ಲರಲ್ಲೂ ಈ ಗುಣಗಳು ಇದ್ದಿದ್ರೆ ಆ ಕಂಪ್ನೀಸು ಆ ಲೆವೆಲ್ಗೆ ಹೋಗ್ತಿರ್ಲಿಲ್ಲ ರೀ ಒಂದು ವೇಳೆ ತಪ್ಪುಗಳು ಮಾಡಿ ಹೋದರೆ ಅದು ಜೈಲಲ್ಲೇ ಎಂಡ್ ಆಗುತ್ತೆ ಯಾಕಂದ್ರೆ ನಾಯಕತ್ವ ಅನ್ನೋದು ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು ಆ ಮುಂದಾಳತ್ವದ ಸೀಟಿನಲ್ಲಿ ಮೈಸೂರು ಮಹಾರಾಜರ ಸೀಟಿನಲ್ಲಿ ಆ ಪಾಪ್ಕಾರ್ನ್ ಆಗಿಬಿಡುತ್ತೆ ಬೇಳೆ ಹಾಕಿದ್ರೆ ಇದು ಮುಸ್ಕಿನ ಜೋಳ ಹಾಕಿದ್ರೆ ಅಂತ ಹೇಳೋರು ಅಂದರೆ ಅದು ಏನಂದರೆ ಅದು ಮೈಸೂರು ಮಹಾರಾಜರು ಅಂತಲ್ಲ ಯಾರೇ ಒಬ್ಬ ಸಭ್ಯ ರಾಜರ ಜಾಗ ಹಂಗಿರುತ್ತೆ ಅಲ್ಲಿ ಯಾರಾದರೂ ಕೆಟ್ಟವ್ರು ಕುತ್ಕೊಂಡ್ರೆ ಕುದಿದು ಬೆಂದು ಡಿಸ್ಟರ್ಬ್ ಆಗ್ಬಿಡ್ತಾರೆ ಅಲ್ಲಿ ಬೆಂದವರೇ ಕುತ್ಕೋಬೇಕು ಆವಾಗಲೇ ಕೂತ್ಕೊಳಕ್ಕಾಗದು ಅಂಥದ್ದು ಅದಕ್ಕೆ ಲೀಡರ್ಶಿಪ್ ಅಂತ ಹೇಳ್ತಾರಲ್ಲ ಅದು ಸುಲಭ ಅಲ್ಲ ಅದಕ್ಕೆ ಸಾಧನೆ ಬೇಕು ಅದು ಹುಟ್ಟುತಃ ಕೆಲವರಲ್ಲಿ ಬಂದಿರುತ್ತೆ ಆ ಸಾಧನೆ ಬಂದಿದ್ರೆ ಅದನ್ನು ಮುಟ್ಟುವುದು ಸುಲಭ ಧನ್ಯವಾದ